ಲಿಂಗಾಯತ ಧರ್ಮದ ವಿಚಾರದಲ್ಲಿ ಪತ್ರ ವೈರಲ್ ಪ್ರಕರಣ ಸಿಐಡಿ ಪೊಲೀಸರಿಂದ ಹಿರಿಯ ಪತ್ರಕರ್ತ ಹೇಮಂತ್ ವಶಕ್ಕೆ ಪಡೆಯಲಾಗಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ಹೆಸರಿನಲ್ಲಿ ವೈರಲ್ ಆಗಿದಂತಹ ಪತ್ರ ಇದು. ಲಿಂಗಾಯತ ಧರ್ಮದ ವಿಚಾರದಲ್ಲಿ ಈ ಒಂದು ಪತ್ರ ವೈರಲ್ ಆಗಿತ್ತು. ಸಿಐಡಿ ಪೊಲೀಸರಿಂದ ಹಿರಿಯ ಪತ್ರಕರ್ತ ಹೇಮಂತ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸಿಐಡಿ ವಶಕ್ಕೆ ಪಡೆದಿರುವಂತದ್ದು ಗೃಹ ಸಚಿವ ಎಂಬಿ ಪಾಟೀಲ್ ಹೆಸರಿನಲ್ಲಿ ವೈರಲ್ ಆಗಿದ್ದಂತಹ ಪತ್ರ. ಎಂಬಿ ಪಾಟೀಲ್ ಅವರೇ ಬರೆದಿದ್ರು ಎನ್ನಲಾದಂತಹ ಪತ್ರ ಈ ಸಾಕಷ್ಟು ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಪ್ರಕರಣದಲ್ಲಿ ವಿಕ್ರಮ್ ಹೆಗಡೆಯನ್ನ ಬಂಧಿಸಿದ್ದ ಸಿಐಡಿ ಪೊಲೀಸರು, ಅದೇ ರೀತಿ ವಿವಾದಿತ ಪತ್ರಕರ್ತ ಹೇಮಂತ್ ನೀಡಿದ್ದಾರೆನ್ನುವ ಸಂಶಯ ಕೂಡ ಇದೆ. ಪೋಸ್ಟ್ ಗಾರ್ಡ್ನ ವಿಕ್ರಮ್ ಹೆಗಡೆಯನ್ನ ಪೊಲೀಸರು ಅಲ್ಲಿ ಬಂಧಿಸಿದ್ರು. ಪ್ರಕರಣದಲ್ಲಿ ಈಗ ಹೇಮಂತ್ ಅವರನ್ನು ಕೂಡ ಸಿಐಡಿ ವಶಕ್ಕೆ ಪಡೆಯಲಾಗಿದೆ. ವಿವಾದಿತ ಪತ್ರವನ್ನು ಪತ್ರಕರ್ತ ಹೇಮಂತ್ ನೀಡಿದ್ದಾರೆನ್ನುವ ಸಂಶಯ ಕೂಡ ಇದೆ. ಅದಕ್ಕೋಸ್ಕರ ಈಗ ಸಿಐಡಿ ಪೊಲೀಸರು ಹಿರಿಯ ಪತ್ರಕರ್ತ ಹೇಮಂತ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಡಿಜಿ ಮತ್ತು ಐಜಿಗೆ ಬಿಜೆಪಿ ದೂರನ್ನು ಕೂಡ ಕೊಟ್ಟಿದೆ. ವಶಕ್ಕೆ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿಚಾರಣೆಗಳು ನಡೀತಾ ಇದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಇದೀಗ ಹಿರಿಯ ಪತ್ರಕರ್ತ ಹೇಮಂತ್ ಅರೆಸ್ಟ್ ಆಗಿರುವಂತದ್ದು ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ವಿಚಾರದಲ್ಲಿ ಹೇಮಂತ್ ಅವರ ಪಾತ್ರ ಏನು ಅಂತ? ಅವಿನಾಶ್, ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಪೋಸ್ಟ್ ಕಾರ್ಡ್ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ ಪೇಜ್ ನಲ್ಲಿ ಗೃಹ ಸಚಿವರ ಎಂಬಿ ಪಟೇಲ್ ಅವರು ನೀಡಿರುವಂತಹ ಪತ್ರದ ರೀತಿಯಲ್ಲಿ ಒಂದು ಲೆಟರ್ ಇಡೀರುವಂತಹ ಪತ್ರದ ರೀತಿಯಲ್ಲಿ ಲಿಂಗಾಯತ ಧರ್ಮ ಒಂದು ಲೆಟರ್ ಹರಿದಾಡ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಟೇಲ್ ಅವರು ಸಿಐಡಿ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದರ ಅನ್ವಯವಾಗಿ ವಿಕ್ರಮ್ ಹೆಗಡೆ ಅವರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನ ಮಾಡಿದ್ರು. ಈಗ ಹಿರಿಯ ಪತ್ರಕರ್ತ ಹೇಮಂತ್ ಅವರನ್ನ ಕೂಡ ಸಿಐಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನಂತ ಅಂದ್ರೆ, ವಿಕ್ರಮ್ ಅವರಿಗೆ ಆ ಒಂದು ಪತ್ರವನ್ನ ನೀಡಿದ್ದೆ ಹೇಮಂತ ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗ ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ಪತ್ರಕರ್ತರನ್ನೆಲ್ಲರನ್ನು ಕೂಡ ಹತ್ತಿಕೊಂಡ ಕೆಲಸವನ್ನ ಗೃಹ ಸಚಿವರು ಮತ್ತೆ ಸರ್ಕಾರ ಮಾಡ್ತಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗ ಡಿಜಿ ಅಂಡ್ ಐಜಿಪಿ ನೀಲಮಣಿ ಎನ್ ರಾಜು ಅವರಿಗೆ ಬಿಜೆಪಿ ಒಕ್ಕೂಟ ದೂರನ್ನು ನೀಡಲು ಮುಂದಾಗಿರುವಂತದ್ದು. ಈಗ ಸದ್ಯ ಡಿಜಿ ಕಚೇರಿಯಲ್ಲೇ ದೂರನ್ನ ಕೂಡ ಕೊಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.